எல்லாருக்கும் இம்பார்ட்டன்ட், எல்லாருக்கும் இம்பார்ட்டன்ட், எல்லாத்துக்கும் இம்பார்ட்டன்ட் ஒள்ளி வித்யா பர்த்தா இது. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ವ್ಲಾಗ್. ಸೊ ಯೂಸ್ವಲ್ ಆಗಿ ಮನೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ವಿಕಾಸ್ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಅದಾದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೆ ವ್ಲಾಗು. ಬಟ್ ಇವತ್ತು ಇರಲಿ ಚೇಂಜು, ಅದೇ ಟ್ರಾವೆಲಿಂಗ್ ನಮ್ಮ ಮನೆಯಿಂದ ಇಲ್ಲಿಗೆ ಏನು ತೋರಿಸೋದು ಅಂದ್ಬಿಟ್ಟು ಅಂಡಭಾರ ಅಂತ ಹೇಳು. ಚೇಂಜ್ ಅಲ್ವಾ, ಇನ್ನೇನು ಅಂಡಭಾರ ಅಂತ ಹೇಳು. ಹಾಂ, ಆ್ಯಕ್ಚುಲಿ ಕೇಳಿಸಿಲ್ಲ ನನಗೆ, ಇವಾಗ ಕೇಳಿಸ್ತು. ಸೊ ಹಾಗಾಗಿ ಬಿಡು ಅಲ್ಲಿ ಅಂತ ಅಂದ್ಬಿಟ್ಟು ಸೀದಾ ವಿಕಾಸ್ ಅಣ್ಣ ಮನೆಗೆ ಬಂದು ಮೀಟ್ ಆಗಿ ಅಲ್ಲಿಂದ ಹೊರಗಡೆ ಹೋಗ್ತಾ ಇದೀವಿ. ಯಾಕೆ 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 ಮೊಟ್ಟೆ ಬಿಟ್ಟ ಮೊಟ್ಟೆ ನೋಡು, ಮೊಟ್ಟೆಲಿ ಇಟ್ಟಿದ್ಯಾ ನೋಡು ನೋಡು, ಅದನ್ನ ಬಿತ್ತ ಗಡನ್ ಬಿದ್ದೈತೆ, ಗಡನ್ ಬಿದ್ದೈತೆ. ಹೆಂಗ್ ಬಿತ್ತು ಅಂದ್ರೆ ಒಡಿದೋಗಿದೆ ಗಾರ್ಡನ್ ಒಂದು. ನಾನು ವಿಕಾಸ ಅಣ್ಣ ಹೊರಗಡೆ ಹೋಗ್ತಿದ್ವಿ, ಎಲ್ಲಿ ಹೋಗ್ತಿದೀವಿ ಏನು ಅಂತ ಹೇಳಿ ವಿಕಾಸ ಅಣ್ಣ ಹೇಳ್ತಾರೆ. ನನಗೂ ಕರೆಕ್ಟ್ ಆಗಿ ಐಡಿಯಾ ಇಲ್ಲ, ಇರೋ ಒಂಚೂರು ಕೆಲಸದ ಮೇಲೆ ಹೋಗ್ತಾ ಇರೋದು. ಸೊ ಅದನ್ನ ಅಪ್ಡೇಟ್ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಎಲ್ಲರೂ ಊಟ ಗೀಟ ಮಾಡ್ಕೊಂಬಿಡೋಣ ಅಂತ ಪ್ಲಾನ್ ಆಯಿತು. ಸೊ ಇವಾಗ ಸೀದಾ ನಮ್ಮ ಪಯಣ ಊಟ ಸರಿ ಹೋಟೆಲ್ ಕಡೆಗೆ, ಊಟದ ಕಡೆಗೆ ಅಲ್ಲ, ಅದು ಹೇಳ್ಬೋದೇನೋ ಪ್ರಾಬ್ಲಮ್ ಇಲ್ಲ. ಏನೋ ಮೂಡ್ ಅಪ್ಸೆಟ್ ಆಗಿದೆ, ಕೂಲ್ ಗಾರ್ಡನ್ ಹ್ಯಾಪೆನ್ಸ್, ಏನು ಮಾಡೋಕ್ಕಾಗಲ್ಲ. ಹೆಲ್ದಿ ಫುಡ್ ತಿಂತಾ ಇದ್ದೀವಿ ಇವತ್ತು, ಬಿರಿಯಾನಿ ಗಿರಿಯಾನಿ ಎಲ್ಲ ಬಿಟ್ಬಿಟ್ಟು ಡಯಟ್ಗೆ ಇಳಿದಿದ್ದೀವಿ ಇಬ್ಬರೂ. ಪಂಚಿಗೆ ಬ್ಯಾಗ್ ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ, ಆಫ್ಟರ್ ಎಫೆಕ್ಟ್ಸ್ ಇದು. ಗಾರ್ಡನು ಫುಲ್ ಜಿಮ್ಗೆಲ್ಲ ಸೇರ್ಕೊಂಬಿಡ್ತಾರೆ, ವರ್ಕೌಟ್ ಮಾಡ್ತಾರೆ. ಇನ್ನೊಂದು ತಿಂಗಳಲ್ಲಿ ಒಂದು 30 kgs ಡೌನ್ ಆಗೋದು, 30 days 30 kg ಚಾಲೆಂಜ್ ಮಾಡ್ತಾ ಇದ್ದಾರೆ. ಗಾರ್ಡನ್ ನನಗೂ ಮ್ಯಾಂಗೋ ಕೊಡಿ ಗಾರ್ಡನ್, ನನಗೆ ಫುಲ್ ಮಿಕ್ಸ್ ಫ್ರೂಟ್ ಎಲ್ಲ ಇಷ್ಟ ಆಗಲ್ಲ. ಇದ್ರಲ್ಲಿ ಮ್ಯಾಂಗೋನೂ ಇಲ್ವಂತೆ, ಒಬ್ಬರೇ ತಿಂತಿದ್ರ ಮ್ಯಾಂಗೋನ. ಈ ಥರ ಮ್ಯಾಂಗೋ ಇಲ್ಲಿ ನೋಡಿಬಿಟ್ರೆ ಅಟೆಂಪ್ಟ್ ಆಗಲ್ಲ ಹೇಳಿ. ವೆದರ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ಸ್ವಲ್ಪ ಈಗೇನೋ ಬೆಳಕಾಗಿದೆ, ಅದರಲ್ಲೂ ಈ ಮೆಟ್ರೋ ಹೋಗಿರೋದಕ್ಕೆ ಫುಲ್ ಕತ್ಲು ಕತ್ಲು. ಟೈಮ್ 2 ಗಂಟೆ, ಒಳ್ಳೆ ಸಾಯಂಕಾಲ 6 ಗಂಟೆ 6:30 ಟೈಮಲ್ಲಿ ಯಾವ ಥರ ಇರುತ್ತೆ ಆ ಥರ ಕಾಣ್ತಾ ಇದೆ. ಅದ್ಭುತ ಅಲ್ವಾ, ನಮ್ಮ ಬೆಂಗಳೂರು ವೆದರ್ ಮಾತ್ರ ಆಲ್ಮೋಸ್ಟ್ ಒಂದು 3 ದಿನದಿಂದ ಇದೇ ಥರ. ಎಲ್ಲರಿಗಿಂತ ಇಂಪಾರ್ಟೆಂಟ್, ಎಲ್ಲರಿಗಿಂತ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಒಳ್ಳೆ ನಿದ್ದೆ ಬರ್ತಾ ಇದೆ. ಬೇಕು ಅಂತಾನೆ ಮಾಡ್ತಾ ಇದೀರಾ, ಅವ್ರು ನೀವ್ ನೋಡ್ರೆ ಸಿಗ್ನಲ್ ಹೋಗ್ಬಿಡ್ತೀವಿ ನೋಡ್ರಿ, ಆಂಕ್ ಆಂಕ್ ಹೆಂಗ್ ಮಾಡ್ತೀರಾ ನೋಡಿ, ಸಿಗ್ನಲ್ ಜಂಪ್ ಮೆಜೆಸ್ಟಿಕ್ ಅಲ್ಲಿ ಇದೀವಿ. ಈ ರೋಡು, ಈ ರೋಡು ರೈಟ್ ತಗೊಳ್ಳೋದು. ಸೊ ಇವೆಲ್ಲ ಒಂದ್ ಮೆಮೊರೀಸ್ ಬರ್ತಾ ಇದ್ದಿದ್ದು ಈ ರೋಡಲ್ಲಿ. ಆಮೇಲೆ ಮತ್ತೆ ವಾಪಸ್ ಕಾಲೇಜ್ಗೆ ಹೋಗ್ಬೇಕೆ ಬೇಕಾದ್ರೆ ಇನ್ನೊಂದ್ ಬಸ್ ಹತ್ಬಿಟ್ಟು ಈ ರೋಡಲ್ಲಿ ಹೋಗ್ತಾ ಇದ್ವಿ, ಹೋಗ್ತಾ ಇದ್ದೆ ಇದ್ವಿ ಎಲ್ಲ ಇವ್ರ ಆ ಕಾಲದವರು. ಅದು ಇದ್ವಿ ಅಂದ ತಕ್ಷಣ ಪಟ್ಟಂತ ಒಂದು ಖುಷಿಗೆ ಒಂದು ಲುಕ್ ಕೊಟ್ರು, ಅದಕ್ಕೋಸ್ಕರ ಹೇಳ್ತಾರೆ ಅದು ಇವ್ರು ಆ ಕಾಲದವ್ರು, ಇವ್ರಿಗೂ ನಮ್ಗೆ ಸಂಬಂಧ ಇಲ್ಲ ಈ ವಿಷಯದಲ್ಲಿ. ಸೊ ಇದು ಬರ್ತಾ ಇದ್ದೆ. ಸೊ ಹಳೆ ನೆನಪುಗಳು, ನಾನು ಡೈಲಿ ಬೇಸಿಸ್ ಓಡಾಡ್ತೀನಿ ಈ ಜಾಗ. ನಾವೇನು ಬಸ್ಸಲ್ಲಿ ಓಡಾಡ್ತಾ ಇರ್ಲಿಲ್ವಾ? ನೀವು ಬಸ್ಸಲ್ಲಿ ಓಡಾಡ್ತಿದ್ದು, ನಾನು ಅಂದಿದ್ದು ನಾವು ಓಡಾಡ್ತಾ ಇದ್ವಿ ಅಂತ, ನಾವು ಓಡಾಡ್ತಿದ್ವಿ ದಿಂದ ಅಂತ. ನಾವು ಅಂದ್ರೆ ಇಬ್ರು ಸೇರಿ ಓಡಾಡ್ತಿದ್ವಿ ಅನ್ಕೋತಾರೆ. ಇಬ್ರು ಒಟ್ಟೆ ಸೇರಿದ್ವಾ? ಇಬ್ರು ಒಟ್ಟೆ ಸೇರಿ ಓಡಾಡುವಾ? ವರ್ಷನೇ ಡೆಕೇಡಾ? ಯಾವ್ದೋ ಒಂದು ಸಂಬಂಧದವ್ರ ಗಾರ್ಡನ್ ಏನ್ ಗಾರ್ಡನ್, ಜೊತೆಲಿ ಓಡಾಡಿದ ತಕ್ಷಣ 1 ವರ್ಷ 2 ವರ್ಷ ಡಿಫ್ರೆನ್ಸ್ ಆಗ್ಬಿಡುತ್ತಾ? ಬಟ್ ಎನಿವೆ, ಹಳೆ ನೆನಪುಗಳು, ಖುಷಿ ಆಯ್ತು ಬಂದ್ಬಿಟ್ಟು. ಅಂಡ್ ಯಾವುದು ಹಳೇದಿಲ್ಲ, ಇಲ್ಲೇ ಬಸ್ ಇವ್ರು ಹಿಂಗೆ ಟರ್ನ್ ಆಗ್ತಿದ್ದು ನಮ್ಮ ಬಸ್ಸು ಇಲ್ಲಿ ಅಂತ. ಓಕೆ, ಇಲ್ಲೂ ಕೆಲವೊಂದು ಬಸ್ ಹೋಗೋದು, ಆಮೇಲೆ ಇಲ್ಲಿ ಕೆಳಗಡೆ ಒಂದು ಯಾವ್ದು ಯಾವ ಸರ್ಕಲ್ ಅದು? ಆನಂದ್ರ ಸರ್ಕಲ್ ತಗೋಬಾರ್ದು, ಸೆಂಟ್ರಲ್ ಮಂತ್ರಿ ಮಾಲ್ ಅಲ್ಲಿಗೆ. ಲಯನ್ನ ತಂದ್ಬಿಟ್ಟು ನಿಲ್ಸ್ಬಿಟ್ಟವ್ರೆ, ಏನ್ ಸಕದ ಕಾಣ್ತಿದೆಲ್ಲ. ಮುಂಚೆನೂ ಇತ್ತ ಅದು, ನಂಗೆ ನೆನ್ಪಿಲ್ವಾ? ಫೈನಲ್ ಪಾಯಿಂಟ್ ಬರೋಣ, ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ವಿಕಾಸ್ ಅಣ್ಣ ಹೇಳ್ತಾರೆ ಈಗ ಆನ್ ದ ವೇ ಟು ದೇವನಹಳ್ಳಿ. ಸೊ ಇದೇ ಹೈವೇ ಸುಳ್ಳುಬೇಲೆ. ಓಕೆ, ರೀಸನ್ನು ಕೆಲಸ ಇದೆ. ಓಕೆ, ಏನೋ ಕೆಲಸ ರಿಲೇಟೆಡ್ ಟು ವಿಕಾಸ್ ಅಣ್ಣನ ಬಿಸ್ನೆಸ್ ಮ್ಯಾನ್. ಸೊ ಹಾಗಾಗಿ ನಾವು ಅಕಂಪನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜೊತೆನಲ್ಲಿ. ನಮಗಿನ್ನೇನು ಕೆಲಸ ಇಲ್ಲ, ಏನಿಲ್ವಲ್ಲ, ಅದಕ್ಕೆ ಸರಿ ಇಬ್ರು ಫ್ರೀ ಇದೀನಿ ಬರ್ತೀನಿ ಬಿಡಿ ಅಂತ ಅಂದೆ ಬಂದೆ. ಸೊ ಹಾಗಾಗಿ ಇಬ್ಬರ ಜೊತೆ ಹೋಗ್ತಾ ಇದ್ದೀವಿ. ನಮ್ಮ ಹಂಗೆ ಮಾಡಲ್ವಲ್ಲಪ್ಪ,
ನನಗೆ ಸಂಪಾದನೆ ಮಾಡ್ಬೇಕು, ನಾವು ಹೋಗಕ್ ತೋರ್ಬೇಕು ಹೋಗಿ. ಈ ಡೈಲಾಗ್ಗಳಿಗೇನು ಕಡಿಮೆ ಇಲ್ಲ ಅಲ್ಲ, ಇವೆಲ್ಲ ಕಟ್ ಆಗುತ್ತೆ ಮುಂಚೆ. ಯಾಕೆ ಕಟ್ ಆಗುತ್ತೆ? ಕಟ್ ಮಾಡ್ತೀನಿ ಅಂತ ಲಾಜಿಕ್ ಇಲ್ದೇ ಇರೋದು ಹೇಳ್ತಾ ಇದ್ದಾರೆ. ಹೇಳಿ ಹೆಂಗ್ ಗೊತ್ತಾ, ನೀವ್ ಹೇಳ್ತೀರಾ ನನ್ನ ಹತ್ರ ತಮಾಷೆಗೆ ಓಕೆ, ಬಟ್ ಬ್ಲಾಗ್ ಅಲ್ಲಿ ಹಾಕ್ಬಿಟ್ರೆ ಅದ್ರ ಆಗ ಸೀರಿಯಸ್ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದಷ್ಟು ಕಟ್ ಆಗುತ್ತೆ. ಸೊ ಅವ್ರು ಹೇಳಿದ್ದು ಫ್ಯಾಕ್ಟ್, ಅದು ಶಾರ್ಟ್ ಟ್ರಿಪ್ ತರನೇ ಅನ್ಬೋದು. ಆಲ್ಮೋಸ್ಟ್ ಒಂದು ವಿಕಾಸಣ್ಣನ ಮನೆಯಿಂದ 50-55 ಕಿಲೋಮೀಟರ್ ಇದೆ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 60 ಪ್ಲಸ್ ಆಗುತ್ತೆ. ಸೊ ಹಾಗಾಗಿ ನನಗಂತೂ ಒಂದು ವೆಕೇಷನ್ ತರನೇ ಆಗುತ್ತೆ ಇವತ್ತು. ಶಾರ್ಟ್ ಬೆಂಗಳೂರಿನಿಂದ ನಿಯರೆಸ್ಟ್ ಇರೋ ಊರಿಗೆಲ್ಲ ಹೋಗ್ಬಿಟ್ಟು ಬಂದಂಗೆ. ಸೊ ಹಾಗಾಗಿ ವಿ ಆರ್ ಎಂಜಾಯಿಂಗ್ ದ ಡ್ರೈವ್. ಇಂಥ ಒಳ್ಳೆ ವೆದರಲ್ಲಿ ಅದ್ಭುತವಾದ ಸಾಂಗ್ಗಳು ಪಾಸ್ ಮಾಡಿದ್ದೀನಿ, ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು. ಸೊ ಐ ಥಿಂಕ್ ನೆಕ್ಸ್ಟ್ ನಾನು ಎಲ್ಲ ಸ್ಟಾಪ್ ಮಾಡಿದ್ರೆ ಹೆಂಗಾರು ಸ್ಟಾಪ್ ಮಾಡ್ತೀವ? ಮಾಡಿಲ್ಲ ಎಡಿಟಿಂಗ್ ಕೆಲಸ ಕೊಡ್ಬೇಕಲ್ಲ, ಎಡಿಟಿಂಗ್ ಕೆಲಸ ಕೊಡ್ಬೇಕಂತ ಏನೇನೋ ಹೇಳ್ತೀನಿ. ಸೊ ನೆಕ್ಸ್ಟ್ ಸ್ಟಾಪ್ ಮಾಡ್ತೀವಿ, ಸೀದಾ ಅಲ್ಲೇ ಸಿಗ್ತೀನಿ ನಿಮಗೆ. ಇನ್ನೇನು ತೋರಿಸ್ಲಿ ಹೇಳಿ, ಇದೇ ರೋಡ್ಗಳನ್ನ ಇಷ್ಟೇ, ಒಳ್ಳೆ ವೆದರು, ಒಳ್ಳೆ ಸಾಂಗು ಅಷ್ಟೇ. ಅರ್ಜೆಂಟ್ ನಿಮಗೆ? ಅವನ್ಗಾ ಇಲ್ಲಿ ಬರ್ತಾನೆ ನೋಡಿ, ಅವನೇ ಕ್ಯಾಮ್ರಾ ಆನ್ ಮಾಡೋಷ್ಟರಲ್ಲಿ ಈ ವೆಹಿಕಲ್ ಬಂದು ನಿಂತ್ಬಿಡ್ತು. ಫುಲ್ ಅಳಸ್ನೇಣು ಪ್ಯಾರಡೈಸ್ ಥರ ಫುಲ್ ತುಂಬಿಟ್ಬಿಟ್ಟವ್ರೆ. ನಾನು ವಿಕಾಸ್ ಅಣ್ಣಿಗೆ ಹೇಳ್ತಾ ಇದ್ದೀನಿ, ಒಂದು ಈ ಕಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಆ ಕಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಯಾವಾಗ ಯಾವ ಕಾರ್ ಇಳಿಸ್ತೀರಿ ಗಾರ್ಡನ್? ಅದಾ ಇಲ್ಲ ಹಿಂದ್ಗಡೆ ಇದ್ದಿದ್ದ ಕ್ಯಾಮ್ರಾ ಆನ್ ಮಾಡೋಕೆ ಮುಂಚೆ ಒಂದು ಡೈಲಾಗ್ ಇರುತ್ತೆ, ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋ ಇನ್ನೊಂದು ಡೈಲಾಗ್ ಇರುತ್ತೆ. ಯಾಕೆ ಹಿಂಗೆ? ಇವ್ರು ತಗೊಂಡ್ರೆ ಆ ಫೀಲಲ್ಲಿ ಇವರ ಆಶೀರ್ವಾದದಿಂದ ನಾವು ಅಟ್ಲೀಸ್ಟ್ ಅದ್ರಲ್ಲಿ ಕುತ್ಕೊಂಡು ಆ ಫೀಲ್ ತೊಗೊಬೋದು, ಒಂದು ರೌಂಡ್ ಹೋಗ್ಬೋದು ಅನ್ನೋ ಆಸೆ ನನಗೆ. ರೌಂಡ್ ಕೊಡೋದು ಯಾರು? ಅರೆ ಜೊತೆಗೆ ಕುತ್ಕೊಂಡು, ನನಗೆ ಗೊತ್ತು ಅವೆಲ್ಲ ಕೊಡಲ್ಲ ಅಂತ. ಇವರೇ ಕೊಟ್ಬಿಡ್ತೀರ, ತಗೊಳೋ ಓಡಿಸೋ ಓಡಿಸೋ ಅಂತ ಕೊಡ್ತೀರ, ಅದರೇ ಕೊಡಲ್ಲ ನನಗೆ ಗೊತ್ತು. ಅಟ್ಲೀಸ್ಟ್ ಪಕ್ಕದಲ್ಲಿ ಕುತ್ಕೊಂಬರ್ತಾನೆ ನಾನು. ಓಡಿಸೋದು ಇಲ್ಲ ಹೆಂಗವ್ರೆ ಅಂತ ಹೇಳ್ಬಿಟ್ಟು ಜೊತೆಗಿರ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ಸಖತ್ತಾಗಿದೆ ಸ್ಟ್ಯಾಚು. ಸೂಪರ್. ಮೈಸೂರಲ್ಲ ಬಿಡದಿ ಹತ್ರ ಅದು ರಾಮನಗರ. ಫೈನಲಿ ಮ್ಯೂಟ್ ಮಾಡಪ್ಪ, ಮ್ಯೂಟ್ ಆಗಪ್ಪ, ಆಯ್ತಾಯ್ತು. ಸೊ ನಮ್ಮ ಗಾರ್ಡನ್ ಅವರು 10,000 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸ್ಪೀಡ್ ಆಗಿ ಹೋಗಿ, 10,000 ಆಗ್ಲಿ, ಆರಿಸ್ಕೊಂಡು ಹೋಗಿ, 10,000 ಆಗ್ಲಿ. ಫುಟೇಜು ರೋಲ್ ಆಗ್ತಾ ಇದೆ. ನಂಗೆ ಗಾಡಿ ಆಗಲ್ಲ. ಆಯ್ತು, ಕಂಗ್ರಾಚುಲೇಷನ್ಸ್ ಗಾರ್ಡನ್. ಏನ್ ಹೇಳಿ ನಿಮ್ದು? ಇಂಥ ಮಾತುಗಳಿಗೆ ಏನು ಕಡಿಮೆ ಇಲ್ಲ, ಎಷ್ಟು ಕಡೆ ಇದ್ರು ಕಡಿಮೆ ಇಲ್ಲ. ಪಾರ್ಟಿ ಯಾವಾಗ ಅಂತೆ ಅಲ್ಲ, ನೀವು ಒಂದು ಫಸ್ಟ್ ಸರ್ವಿಸ್ ಆದ್ಮೇಲೆ ಮಗ ಹೋಗ್ಬಿಡೋಣ ಎಲ್ಲಾದ್ರೂ ಗಾಡಿ ಎತ್ಬಿಡ್ತೀನಿ ಟ್ರಿಪ್ ಹೋಗೋಣ ಅಂತ. ಫಸ್ಟ್ ಸರ್ವಿಸ್ ಆ ಕಾಲ ಓಕೆನಾ, ಅದಾಮೇಲೆ ಕರೋನಾ ಬಂದು ಎಲ್ಲ ಹೋಗಿ ಸರಿ ಅಷ್ಟು ಟೈಮ್ ಆಗಿದೆ. ಅದಾದ್ಮೇಲೂ ಇನ್ನೂ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿಲ್ಲ ಕೇಳಿ ಯಾವಾಗ ಅಂತ. ಆಗಲೂ ಹೇಳಿದೀರಾ ಅಲ್ಲ, ತಾವು ಕರೆಕ್ಟ್ ಆಗಿ ಬೆಂಗಳೂರಲ್ಲಿ ಇದ್ದಿದ್ರೆ ಪ್ಲಾನ್ ಮಾಡ್ಬೋದಿತ್ತು. ಇಂಥವಕ್ಕೆಲ್ಲ ಪ್ಲಾನ್ ಮಾಡ್ತಾರೆ ಓಕೆನಾ, ಇಂಥವಕ್ಕೆಲ್ಲ ಓಕೆ. ಇದು ಹೊಟ್ಟೆ ಪಾಡ್ಪ ಮಾಡ್ಲೇಬೇಕಲ್ಲ ನಾನು, ಇದೊಂದು ಹೇಳ್ತಾರೆ ಇದು ಕಟ್ ಆಗುತ್ತೆ. ಆಗ್ಲೇ ಕಟ್ ಮಾಡಿದ್ನಲ್ಲ ಅದೇ ಸೇಮ್ ಡೈಲಾಗ್ ಈಗ ಹೊಡೆದಿದ್ದು. ಸೊ ಇದು ಕಟ್ ಆಗುತ್ತೆ. ಸೊ ಕೇಳಿ ಅಟ್ಲೀಸ್ಟ್ ನೀವು ಅದ್ರ ಕಮೆಂಟ್ಸ್ ಅಲ್ಲಿ ಯಾರು ಫೋನ್ ಮಾಡ್ತೀರಂತಲ್ಲ ಬಿಕಾಸ್ ಅಣ್ಣಿಗೆ ಫೋನ್ ಮಾಡ್ಬಿಟ್ಟು ಕೇಳಿ ಯಾವ ಟ್ರಿಪ್ ಕರ್ಕೊಂಡು ಹೋಗ್ತೀರಾ ಅಂದ್ಬಿಟ್ಟು. ಓಕೆನಾ, ಇದು ಓಪನ್ ಆಗಿ ಎಲ್ಲರೂ ಹೇಳ್ತಿದ್ದೀನಿ, ಯಾರು ಫೋನ್ ಮಾಡ್ತಾರೋ ಮಾಡಿ, ಟಾಸ್ ರೆಡಿ, ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ನನ್ನ ಸುಪಾರಿ ಕೊಡ್ತಾ ಇದ್ದೀನಿ, ಕಾಲ್ ಸುಪಾರಿ ಇಳಿಸಿ ಗಾರ್ಡನ್ ಇಳಿಸಿ ಒಂದು ಹೇಳ್ತೀನಿ. ಇವಾಗ ತಾನೇ ಕಾಲ್ ಬಂತು ಲೋನ್ ಕೊಡ್ತೀವಿ ಅಂತ. ಸೊ ಮತ್ತೆ ಒಂದು ತಗೊಂಡು ಇಳಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ, ಮಾತನ್ನ ಕೇಳ್ತಾ ಇಲ್ಲ. ಮುಂದೆ ನೋಡ್ಕೊಳ್ಳಿ ಗಾರ್ಡನ್, ಎಲ್ಲಾರು ಹಾಕ್ಬಿಟ್ಟಿರಾ ನೋಡಿ, ಇಲ್ಲೇ 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 ಮೇಲೆ ಫ್ಲೈಟ್ ಹೋಗ್ತಾ ಇದೆ, ಇನ್ನೊಂದು ಫ್ಲೈಟ್ ಹೋಗ್ತಾ ಇದೆ. ಸುಪಾರ್, ಎಷ್ಟು ದೂರ ಇದೆ ನೋಡಿ, ಪರವಾಗಿಲ್ಲ ಜೂಮ್ ಚೆನ್ನಾಗುತ್ತೆ. ನಮ್ಮ ಫೋನು ತಗೊಂಡಿದ್ದಕ್ಕೆ ವರ್ತು. ಸದ್ಯಕ್ಕೆ ಕೆಲಸ ಕೆಲಸ ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ಪಟ್ಟಂತ ಊಟ ಮುಗಿಸ್ಕೊಂಡು ಈಗ ಹೊರಡೋಣ ಅಂತ ಪ್ಲ್ಯಾನ್ ಹಾಕೋತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಮ್ಮ ಗಾರ್ಡನು ಶಿಸ್ತಾಗಿ ಹೋಗಿ ಸೆಟ್ಲ್ ಆಗ್ಬಿಟ್ಟವ್ರೆ. ಆಟೋ ಸೆನ್ಸಿಂಗ್ ರೈನ್ ವೇ ಬರ್ದಿಯಾ? ಯಾಕೆ ಗಾರ್ಡನ್? ಆಕ್ಚುಲಿ ಅದು ಹಂಗೆ ಅಂತ ಇದ್ದಾನೆ ಬರ್ಬೇಕಾರೆ. ಇದು ಇದೇ ಇದಲ್ಲ, ಓ ಇಲ್ಲೇ ಮಾಡಿದ್ರ ನೀವು? ಓಕೆ ಬಿಡಿ, ಆಯಿತು. ಸೊ ಆಲ್ಮೋಸ್ಟ್ ಮನೆ ಹತ್ರ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಟ್ರಾಫಿಕ್ ಜ್ಯಾಮ್, ಟ್ರಾಫಿಕ್ ಜ್ಯಾಮ್, ಟ್ರಾಫಿಕ್ ಜ್ಯಾಮ್. ಹೆಂಗ್ ಗಾರ್ಡನ್, ಜ್ಯಾಮಲ್ಲಿ ಸಿಗಾಕ್ಸಿದ್ದೀರಾ ನನ್ನ? ನೀನು ಓಡಿಸ್ತಿದ್ದೀಯಲ್ಲ ಅದಕ್ಕೆ
ನೋಡಕ್ಕೆ ಅಷ್ಟೊಂದು ಜನ ಬರ್ತಾ ಇದ್ದಾರೆ. ಓಕೆ ಜಾಮ್, ಎಲ್ಲೋಡು ಜಾಮ್ ಜಾಮ್ ಜಾಮ್.